ಮಾರ್ಚ್ ಐದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಪಿಲಿಪಿ ನಾಲ್ಕು ಎಂಟು ಸದ್ಗುಣ ಬೆಲೆಯುಳ್ಳದ್ದು ಹಾಗೂ ಪ್ರಶಂಸೆಗೆ ಯೋಗ್ಯವಾದದ್ದು ಅಂದರೆ ಗೌರವಾನ್ವಿತ ಪದಗಳು ಅಥವಾ ಗೌರವಾನ್ವಿತ ಕ್ರಿಯೆಗಳು ಅಥವಾ ಗೌರವಾನ್ವಿತ ಭಾವನೆಗಳನ್ನು ವ್ಯಕ್ತಪಡಿಸುವ ಯಾವ ಮನುಷ್ಯನೇ ಆಗಲಿ ನಾವು ಅವುಗಳನ್ನು ಧ್ಯಾನ ಮಾಡಬಹುದು ಇದರಿಂದಾಗಿ ನಾವು ನಮ್ಮ ಮನಸ್ಸು ನಮ್ಮ ಹೊಸ ಹೃದಯ ಚಿತ್ತ ಇವುಗಳು ಆ ಒಳ್ಳೆಯ ಭಾವನೆಗಳನ್ನು ಆಧಾರವಾಗಿಟ್ಟುಕೊಂಡು ವೃದ್ಧಿಯಾಗಬಹುದಾಗಿದೆ ಹೀಗೆ ನಾವು ನಮ್ಮ ಮನಸ್ಸುಗಳನ್ನು ನವೀಕರಿಸುತ್ತಾ ಮಹಿಮೆಯುಳ್ಳ ನಮ್ಮ ನಾಯಕನಾದ ಕರ್ತನನ್ನು ಸ್ಪಂದಿಸುತ್ತಾ ಆತನಂತೆಯೇ ಪರಿವರ್ತಿತರಾಗಿ ಈಗಿನ ಜೀವನದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಮಹಿಮೆಯಿಂದ ಮಹಿಮೆಗೆ ಮುಂದುವರಿಯಲು ನಮ್ಮ ಯೋಚನೆಗಳನ್ನು ನಮ್ಮ ಆಂತರಿಕ ಭಾವನೆಗಳನ್ನು ಕರ್ತನಲ್ಲಿ ನೆಲೆಗೊಳ್ಳುವಂತೆ ಮಾಡಿ ಆತನಲ್ಲಿ ಇದ್ದುಕೊಂಡು ಮುಂದುವರಿಯುವುದಾದರೆ ನೀತಿವಂತರಿಗೆ ದೊರಕುವ ಪುನರುತ್ಥಾನದಲ್ಲಿ ನಮ್ಮ ಕರ್ತನಂತೆ ಪರಿಪೂರ್ಣ ಮಟ್ಟವನ್ನು ತಲುಪಿ ಆತನ ಹಾಗೆ ಆಗುವೆವು